ಗುಡ್ ಇವ್ನಿಂಗ್ ಡ್ಯಾ ಸ್ಟೂಡೆಂಟ್ಸ್ ಈ ಎಪಿಸೋಡ್ನಲ್ಲಿ ನಾವು ನೋಡೋಣ ಯು ಜಿ ನೀಟಲ್ಲಿ ಬರುವಂತಹ ಎಮ್ಮೆಲ್ಲ ಮೆಡಿಕಲ್ ಕಾಲೇಜ್ಗಳ ಅಲ್ಲಿ ಫೀ ಸ್ಟ್ರಕ್ಚರ್ ಏನಾಗಿರುತ್ತೆ ಫೀಸ್ ಸ್ಟಕ್ಚರ್ ಅಂತ ಇವನ್ ಮೆಸ್ ಆಗಲಿ ಮತ್ತು ಇನ್ ಡೀಟೇಲ್ ಆಗಿ ಅಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಳ್ಳುವ ಹೋಗುವಾಗ ಅಲ್ಲಿ ಎಷ್ಟೆಲ್ಲ ನಿಮಗೆ ಅಲ್ಲಿ ಎಕ್ಸ್ಪೆಂಡಿಚರ್ ಆಗುತ್ತೆ ಅನ್ನೋದು ಡೀಟೇಲ್ ಆಗಿ ನೋಡೋಣ ಅದಕ್ಕಾಗಿ ನಿಮಗೆ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಕೆ ಎ ಡಾಟ್ ಕೆ ಆರ್ ಡಾಟ್ ಎನ್ ಎಸ್ ಸಿ ಡಾಟ್ ಇನ್ ಅಂತ ಅಫಿಷಿಯಲ್ ವೆಬ್ಸೈಟ್ಗೆ ಹೋದಾಗ ಈ ರೀತಿ ಸ್ಕ್ರೀನ್ ಕಾಣುತ್ತೆ ಸೊ ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಲಿಂಕ್ ನೋಡ್ತಿರ್ಬೋದು ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಕೋರ್ಸ್ ಅಂತ ಇದೆ ಮತ್ತು ಕಾಲೇಜ್ ಅಂತ ಇದೆ ಕೋರ್ಸ್ ಮೆಡಿಕಲ್ ಅಥವಾ ಡೆಂಟಲ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಕಾಲೇಜನ್ನ ಸೆಲೆಕ್ಟ್ ಮಾಡಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ವೇಳೆ ಕಾಲೇಜ್ ಮೇಲೆ ಸೆಲೆಕ್ಟ್ ಮಾಡಿದಾಗ ನಮ್ಮ ಕೆ ಇಲ್ಲಿ ಬರುವಂಥ ಎಲ್ಲ ಕಾಲೇಜ್ಗಳ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂದರೆ ಡಿ ಈ ಕಾಲೇಜಿನ ನಿಮ್ಗೆ ಯಾವ ಕಾಲೇಜ್ ಇನ್ಫಾರ್ಮೇಷನ್ ಬೇಕೋ ಆ ಒಂದು ಕಾಲೇಜ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಇಲ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಸೊ ನಂತರ ಇಲ್ಲಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ನಂತರ ನಿಮಗೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಹಾಸ್ಟೆಲ್ ಫೀಸ್ ಆಗಿರ್ಬೋದು ಮೆಸ್ ಫೀಸ್ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಫೀಸ್ ಆಗಿರ್ಬೋದು ಮಿಸಿನೆಸ್ ಫೀಸ್ ಆಗಿರ್ಬೋದು ಮತ್ತು ಡಿಸ್ಪ್ಲಿನ್ ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ನೀವು ಡೀಟೇಲ್ ಆಗಿ ನೋಡ್ಕೊಳ್ಬೋದು ಕೆಲವೊಂದೂ ಅಪ್ಡೇಟ್ ಮಾಡಿಲ್ಲ ಅಪ್ಡೇಟ್ ಮಾಡಲಾಗುತ್ತೆ ಬಟ್ ನಿಮಗೊಂದು ಐಡಿಯಾ ಬರಲಿ ಅಲ್ಲಿ ಎಷ್ಟು ಖರ್ಚಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಈ ಒಂದು ಮಾಹಿತಿ ಇದೆ ಸೊ ನೀವು ಯಾವ ಒಂದು ಕಾಲೇಜಿಗೆ ಅಡ್ಮಿಷನ್ ತೆಗೆದುಕೊಳ್ತಾ ಇದ್ರು ಅಥವಾ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಯಾವೆಲ್ಲ ಮಾಡಬೇಕು ಎಷ್ಟು ಅಲ್ಲಿ ಖರ್ಚಾಗುತ್ತೆ ಅನ್ನೋದು ನಿಮಗೆ ಒಂದು ಒಂದು ಅಂದಾಜು ಲೆಕ್ಕ ಸಿಗಲಿ ಅಂತ ಈ ಒಂದು ವೀಡಿಯೋ ಇದೆ ಓಕೆ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಬಬ್ ಬಾಯ್